ಓಂ ತತ್ಸತ್. ಇವತ್ತು ಕಾರಣಾಂತರದಿಂದ ಕಾರಕ ಪ್ರಕರಣದ ವೀಕ್ಷಣೆ ಇಲ್ಲ. 28 ಅಲ್ಲ, ಇವತ್ತು 29 ಫೆಬ್ರವರಿ 29 ಕಾರಕ ಪ್ರಕರಣದ ಚಿಂತನೆ ಇಲ್ಲ. ಕೋಶ ಮತ್ತೆ ಪಂಚತಂತ್ರ ಇರುತ್ತೆ. ನಾವೀಗ ಎರಡನೆಯ ಕಾಂಡದಲ್ಲಿ ಇದ್ದೇವೆ. ಇದು ಭೂಮಿವರ್ಗ ಅಂತ ಕರೀತಾರೆ ಈ ಪೋರ್ಷನ್. ಸುಮಾರು 27 ಭೂಮಿಯ ಹೆಸರನ್ನು ಹೇಳ್ತಾರೆ. ಭೂರ್ಭೂಮಿರಚಲಾನಂತಾರತಾ ವಿಶ್ವಂಭರ ಸ್ಥಿರ ಧರಾ ಧರಿತ್ರಿ ಧರಣಿ ಕ್ಷೋಣೀಜ್ಯ ಕಾಶ್ಚಪೀಕ್ಷಿತಿ ಸರ್ವಂ ಸಹಾ ವಸುಮತಿ ಸರ್ವಂ ಸಹಾ ವಸುಮತಿ ವಸುಧೋರ್ವಿ ವಸುಂಧರಾ ಗೋತ್ರಾತು ಪೃಥಿವೀ ಪೃಥ್ವೀ ಕ್ಷ್ಮಾವ ನಿರ್ಮೇದಿ ನೀಮಹಿ. ಭೂ ಇದೆ, ಅದೊಂದೇ ಇರೋದು, ಅದ್ರ ಮೇಲೆ ಎಲ್ಲ ಇರೋದು. ಅದರಿಂದಾಗಿ ಭೂ ಅಂತ ಭೂಮಿ ಅಂತ ಹೇಳ್ತಾರೆ. ಭೂಮಿ ಅಂತ ಹೇಳಿದ್ರೆ ಭೂಮಿಯ ತಿಳಿಸ್ತಾರ, ಭೂಮಿ ಅಂತ ಕೂಡ ಕರೀತಾರೆ. ಇನ್ನು ಅಚಲ ಅಲುಗಾಡದ್ದು ಅಂದ್ರೆ ಏನು? ತನ್ನ ಕಕ್ಷೆ ಬಿಟ್ಟು ಅಲುಗಾಡದೇ ಇರೋದು ಅಂತ ಅರ್ಥ. ಅಲುಗಾಡೋದೇ ಇಲ್ಲ ಅಂತ ಅರ್ಥ ಅಲ್ಲ. ಅನಂತ ಕೊನೆ ಇಲ್ಲ, ಭೂಮಿ ಕೊನೆ ಇಲ್ಲ. ವಸ್ತುತಃ ಅನಂತ ಅಂತ ಹೇಳಿದ್ರೆ ಬಹಳ ದೊಡ್ಡದು ಅಂತ ಅಷ್ಟೇ ಅರ್ಥ. ಕೊನೆ ಇಲ್ಲ ಅಂತ ಹೇಳಿಕ್ ಬರಲ್ಲ. ಆಮೇಲೆ ಇನ್ನೊಂದು ಅರ್ಥ ಅಚಲ ಅಂತ ಅನಂತ ಅಚಲ ಅಂತ ಹೇಳಿದ್ರೆ ನಡೆದಾಡಿ ಮುಗೀತು ಅಂತ ಹೇಳಲಿಕ್ಕಿಲ್ಲ. ಇದು ಈ ಚಿಕ್ಕ ಒಂದು ಅತ್ಯಂತ ಚಿಕ್ಕ ಪರಿಮಾಣದ ದೇಶದಲ್ಲಿಯೂ ಕೂಡ ನಡೆದಾಡಿ ಮುಗಿಯೋದಂತಲ್ಲ, ಎಷ್ಟು ಬೇಕಾದ್ರೆ ನಡೆದಾಡ್ಬೋದಲ್ಲ. ಹೀಗಾಗಿ ಅನಂತ ಅಂತ ಸುತ್ತಾ ಇರ್ಬೋದು. ಅಲ್ಲಲ್ಲಲ್ಲ, ಅದರಿಂದಾಗಿ ಅಚಲ ಅಂದ್ರು. ಇನ್ನು ರಸ ಅಂತ ಸಾರ ವಿಶ್ವಂಭರ ಎಲ್ಲವನ್ನೂ ಹೊತ್ತಿದೆ. ವಿಶ್ವ ಅಂದ್ರೆ ಇಲ್ಲಿ ಎಲ್ಲ. ವಿಶ್ವಂಭರ ಸ್ಥಿರ ಒಂದೇ ಇರುತ್ತೆ. ಇನ್ನು ಧರಾ ಅಂತಂದ್ರೆ ಹೊತ್ತಿದ್ದು, ಧರಿತ್ರಿ ಅಂದ್ರೆ ನಮ್ಮನ್ನ ಹೊರುವ ತಾಯಿ, ಧರಣಿ ಅಂದ್ರೆ ಅದೇ ಅರ್ಥದಲ್ಲಿ ಬೇರೆ ಪ್ರತ್ಯಯ ಮಾತ್ರ ಬಂದಿದೆ. ಇನ್ನು ಕ್ಷೋಣಿ ಅಂತ ಕ್ಷೌತಿ ಶಬ್ದ ಮಾಡುತ್ತೆ, ಅದರಿಂದಾಗಿ ಕ್ಷೋಣಿ ಅಂತ. ಭೂಮಿಯ ಇಲ್ಲದೆ ಹೋದರೆ ಶಬ್ದ ಎಲ್ಲಿಂದ ಬರಬೇಕು? ಆಕಾಶದಲ್ಲಿ ಉಂಟಾದ ಶಬ್ದಕ್ಕೆ ಒಂದು ಆಶ್ರಯ ಬೇಡವೆ. ಆಮೇಲೆ ಭೂಮಿ ಸದ್ದು ಮಾಡ್ತಾ ಇರುತ್ತೆ, ನಮ್ಮ ಶಬ್ದವನ್ನು ಪ್ರತಿನಿಧಿಸುತ್ತೆ, ಪ್ರತಿಧ್ವನಿಸುತ್ತೆ, ಅದಕ್ಕೆ ಕ್ಷೌತಿ ಅಂತ. ಇನ್ನು ಜ್ಯಾ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಮಿಗಿಲಾದದ್ದು ಅನ್ನುವ ಅರ್ಥದಲ್ಲಿ ಜ್ಯಾ. ಕಾಶ್ಯಪಿ ಅಂತ, ಕಾಶ್ಯಪಿ ಅಂತಂದ್ರೆ ಕಶ್ಯಪರಿಗೆ ಸಂಬಂಧಪಟ್ಟದ್ದು. ಇದು ವಸ್ತುತಃ ಪರಶುರಾಮ ಅವತಾರಕ್ಕೆ ಸಂಬಂಧಪಟ್ಟದ್ದು. ಭೂಮಿಯನ್ನ ಗೆದ್ದು ಅದನ್ನ ಕಾಶ್ಯಪ ಗೋತ್ರದ ಬ್ರಾಹ್ಮಣರಿಗೆ ಕೊಟ್ಬಿಟ್ರಂತೆ ಪರಶುರಾಮ ದೇವರು. ಹೀಗಾಗಿ ಕಾಶ್ಯಪಿ ಅಂತನೂ ಹೆಸರು ಅಂತ ಒಂದು. ಇನ್ನೊಂದು ಅರ್ಥ ಉಂಟು ಕಾಶ್ಯಪಿ ಅಂತ ಹೇಳಿದ್ರೆ, ಕಶ್ಯಪ ಋಷಿಗಳು ತಮ್ಮ ಸಂತತಿಯ ಮೂಲಕ ಈ ಭೂಮಿಯನ್ನು ತುಂಬಿದ್ದಾರೆ, ಆದ್ದರಿಂದಾಗಿ ಇದಕ್ಕೆ ಕಾಶ್ಯಪಿ ಅಂತ. ಇನ್ನು ಕ್ಷಿತಿಹಿ ಕ್ಷಿ ನಿವಾಸೆ ಅಂತ, ನಿವಾಸಕ್ಕೆ ಯಾವುದು ಕಾರಣವೋ ಅದು ಕ್ಷಿತಿ. ಸರ್ವಂತಹ ಎಲ್ಲವನ್ನೂ ತಡೆಯುತ್ತೆ, ಅದು ರಿವೋಲ್ಟ್ ಆಗೋದೇ ಇಲ್ವಲ್ಲ, ಎಲ್ಲವನ್ನೂ ತಡೆಯುತ್ತೆ, ಅದರಿಂದಾಗೆ ನಾವು ಬದುಕಿದ್ದೀವಿ.
ಅದಕ್ಕೇನಾದರೂ ಸಿಟ್ಟು ಬಂದರೆ ನಾವು ಮಾಡುವ ಅನ್ಯಾಯಗಳ ಮತ್ತೆ ನಾವು ಮಾಡಲಿಕ್ಕೆ ಇರೋದೇ ಇಲ್ಲ. ಅದರಿಂದಾಗಿ ಸ್ವಲ್ಪನೇ ನೋಡುತ್ತೇವೆ. ವಸುಮತಿ ಎಲ್ಲ ಸಂಪತ್ತನ್ನು ಹೊಂದಿದೆ. ಇಂಗ್ಲಿಷರು ಒಂದು ಹೆಜ್ಜೆ ಮುಂದೆ ಹೋಗಿ ರಿಯಲ್ ಎಸ್ಟೇಟ್ ಅಂತ, ನಿಜವಾದ ಸಂಪತ್ತು ಅದೊಂದೇ, ಉಳಿದದ್ದೆಲ್ಲ ಪೇಪರು ಪುಡಿ ಪುಡಿ ಆಗಬಹುದು. ಆದರೆ ನಿಜವಾದ ಸಂಪತ್ತು ಭೂಮಿಯ ಸಂಪತ್ತೇ. ಆದ್ದರಿಂದಾಗಿ ಅದನ್ನು ವಸುಮತಿ ಅಂದರು. ಅದೇ ವಸು ಅವರು. ವಸುಧಾ ಅಂದರೆ ಎಲ್ಲ, ವಸು ಅಂದರೆ ಸಂಪತ್ತು, ಅದನ್ನು ಧಾ ಹೊತ್ತಿದೆ. ಉರ್ವಿ ಬಹಳ ದೊಡ್ಡದ್ದು. ವಸುಂಧರ ಅನ್ನೋದು ಅದೇ ಅರ್ಥದಲ್ಲಿ ಬಂದಿದೆ, ವಸುವನ್ನು ಹೊತ್ತಿದೆ ಅಂತ. ಇನ್ನು ಗೋತ್ರ ಪರ್ವತದಿಂದ ರಕ್ಷಿಸಲ್ಪಡ್ತದೆ. ಯಾಕೆ ಅಂದರೆ ಭೂಮಿ ಚಾಪೆಯ ತರಹ ಮಡಿಸ್ಕೊಳ್ಬಾರದು ಅಂದರೆ ಪರ್ವತ ಇರಬೇಕು, ಪೇಪರ್ ವೈಟ್ ಥರ. ಇಲ್ಲಾಂದರೆ ಅದು ಲಾವಾರ ಸಮುದ್ರಾದವುಗಳಿಂದ ಆಕ್ರಾಂತವಾಗಿ ಭೂಮಿ ಇರೋದೇ ಇಲ್ಲ. ಆದ್ದರಿಂದಾಗಿ ಗೋತ್ರ. ಇನ್ನು ಗೋತ್ರ ಅಂದರೆ ಗೋವುಗಳನ್ನು, ಭೂಮಿಯನ್ನ, ಗೋವುಗಳನ್ನ, ಆಮೇಲೆ ಮಾತುಗಳನ್ನ ರಕ್ಷಣೆ ಮಾಡುವುದು ಇದು. ಅದರಿಂದಾಗಿ ಗೋತ್ರ ಅಂತ. ಕುಹು ಅಂತ ಭೂಮಿಗೆ ಹೆಸರು. ಕುಹು ಅಂತ ಹೇಳಿದ್ರೆ ಆನಂದವನ್ನು ಕೊಡುತ್ತದೆ ಅನ್ನುವ ಅರ್ಥದಲ್ಲಿ ಕುಹು. ಆದರೆ ಭಾನುಜಿ ದೀಕ್ಷಿತರು ಕುಂಗ್ ಶಬ್ದ ಅಂತ, ಸದ್ದು ಮಾಡುತ್ತೆ ಭೂಮಿ, ಏನಾದರೂ ಸದ್ದಿದ್ದೇ ಇರುತ್ತೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ಕುಹು ಅಂತ ಹೇಳ್ತಾರೆ. ಇನ್ನು ಪೃಥ್ವಿ ಅಗಲವಾಗಿದೆ. ಪೃಥ್ವಿ ಅಂದರು ಅದೇ ಅರ್ಥದಲ್ಲಿ. ಕ್ಷ್ಮಾ ಅಂದರೆ ಸಹಿಸುತ್ತೆ ಅನ್ನುವ ಮಾಮೂಲಿ ಅರ್ಥ. ಅವನಿಹಿ ರಕ್ಷಣೆ ಮಾಡುತ್ತೆ. ಮೇದಿನಿ, ಈ ಮೇದಿನಿ ಅಂತ ಹೇಳಿದ್ರೆ ಇವರು ಹೇಳೋದು ಮೇದಂ ಅಸ್ತಿ ಅಸ್ಯಾಂ ಅಂತ ಒಂದು ನಿರ್ವಚನ ಭಾನುಜಿ ದೀಕ್ಷಿತರದ್ದು. ಅದರ ಹಿನ್ನೆಲೆಯನ್ನು ಅವರು ಹೇಳಲಿಲ್ಲ. ಮೇದಿನಿ ಅಂದರೆ ಮಧು ಅನ್ನುವ ರಾಕ್ಷಸನ ಮೇಧಸ್, ಅದರಿಂದ ಈ ಭೂಮಿಯ ನಿರ್ಮಾಣ ಆಗಿತ್ತು. ಭೂಮಿಯಲ್ಲಿರುವ ಮೆತ್ತಗಿನ ಪೋರ್ಷನ್ನು ಅದಕ್ಕೆ ಕಾರಣ ಮಧುವಿನ ಮೇದಿನಿ, ಮೇಧಸ್. ಗಟ್ಟಿ ಭಾಗಕ್ಕೆ ಕಾರಣವಾಗಿದ್ದು ಕೈಟಭ. ಹೀಗಾಗಿ ಮಧುಕೈಟಭರ ಒಂದು ಮೇಧಸ್ಸಿನಿಂದ ಕಾರಣ ಆಯಿತು. ಅದರಿಂದಾಗಿ ಮೇದಿನಿ ಅಂತ. ಇನ್ನು ಮಹೀ ಅತ್ಯಂತ ಪೂಜ್ಯವಾಗಿದೆ ಮೇದಿನಿ. ಮೃಮೃತ್ತಿಕಾ, ಮಣ್ಣನ್ನು ಮೃತ್ತಿಕಾ ಅಂತಾರೆ. ಪ್ರಶಸ್ತಾತು ಮೃತ್ಸಾ ಮೃತ್ಸ್ನಾತು ಮೃತ್ತಿಕಾ, ಪ್ರಶಸ್ತವಾದ ಮಣ್ಣಿಗೆ ಮೃತ್ಸ್ನಾ ಮೃತ್ಸಾ ಅಂತಾರೆ. ಇನ್ನು ಉರ್ವರ ಸರ್ವ ಸಸ್ಯಾಢ್ಯ, ಎಲ್ಲ ಸಸ್ಯಗಳಿಂದ ಕೂಡಿರತಕ್ಕಂಥದ್ದು ಉರ್ವರ. ಸ್ಯಾದೂಷ ಕ್ಷಾರ ಮೃತ್ತಿಕಾ, ಊಷ ಅಂದರೆ ಮರುಭೂಮಿ. ಎಲ್ಲಿ ಭೂಮಿ ಬಹಳ ಒರಟಾಗಿ ಇರ್ತದೋ, ಎಲ್ಲಿಯ ಮಣ್ಣು ಬಹಳ ಕ್ಷಾರ ಗುಣ ಅನ್ನು ಹೊಂದಿರುತ್ತೆ ಅಲ್ಲಿ ಗಿಡ ಮರಗಳೆಲ್ಲ ಬೇರೆ ಗಿಡ ಬರೋದಿಲ್ಲ. ಆದ್ದರಿಂದ ಕ್ಷಾರ ಮೃತ್ತಿಕಾ. ಊಷವಾನ್ ಊಷರೋದ್ವಾವಪ್ಯನ್ಯ ಲಿಂಗವು, ಊಷವ ಊಷವಾನ್ ಮತ್ತೆ ಊಷರ ಅದು ಹೇಳ್ತಾರೆ. ಆದರೆ ಅದು ಪುಲ್ಲಿಂಗ. ಇನ್ನು ಸ್ಥಲಂ ಸ್ಥಲೀ, ಪ್ಲೇಸನ್ನು ಸ್ಥಲಂ ಅಂತಲೂ ಹೇಳ್ತಾರೆ, ಸ್ಥಲೀ ಅಂತ ಕೂಡ ಹೇಳ್ತಾರೆ. ಸಮಾನೋ ಮರು ಧನ್ವಾನೋ, ಮರು ಅಂದ್ರೂ ಮರುಭೂಮಿ, ಧನ್ವ ಅಂದ್ರೂ ಮರುಭೂಮಿ. ಧನ್ವಂತರೇ ಅಂಗರುಚಿ ಧನ್ವಂತರೇರಿತರು ಧನ್ವಂಸ್ತರೀ ಭವ ಸುಧಾ. ಧನ್ವಂತರೀ ಧನ್ವಂತರೀ ಭವ, ನಮಗೆ ಮರುಭೂಮಿಯನ್ನು ದಾಟಿಸುವ ಹಡಗಾಗುವಂತ. ತರಿ ಅಂದರೆ ಹಡಗು.
ಸಂವತ್ಸರಿ ನಮಗೆ ಹಡಗಾಗು, ಮರುಭೂಮಿಯನ್ನು ದಾಟುವ ವಿಚಿತ್ರವಾದ ಹಡಗು ಧನ್ವಂತರಿ ಇದ್ದ. ದ್ವೇಶಿಲ ಪ್ರಹತೆ ಸಮೇ ತ್ರಿಷು. ಇನ್ನು ಯಾವುದು ತನ್ನ ಒಳಗಡೆ ಕುಸಿದು ಬೇಗ ಪದಾರ್ಥವನ್ನು ಇಲ್ಲ ಮಾಡಿಬಿಡುತ್ತೆ, ಎಲ್ಲವನ್ನ ತನ್ನ ಒಳಗಡೆ ನುಂಗಿಬಿಡುತ್ತೆ, ಅದಕ್ಕಾಗಿ ಖಿಲ ಅಂತ ಕರೀತಾರೆ. ಅದಕ್ಕಾಗಿ ಇದನ್ನು ಖಿಲ ಅಂತ ಕರೆಯುವುದು. ಅಥೋ ಜಗತಿ ಲೋಕೋ ವಿಷ್ಟಪಂ ಭುವನಂ ಜಗತ್. ಜಗತಿ ಲೋಕ ವಿಷ್ಟಪ ಭುವನ ಜಗತ್ ಈ ಐದು ಭೂಮಿಯನ್ನು ಕುರಿತು ಹೇಳತಕ್ಕಂಥದ್ದು. ಲೋಕೋಯಂ ಭಾರತಂ ವರ್ಷಂ, ನಾವು ಇರುವ ಈ ಜಾಗ ಭಾರತ ವರ್ಷ ಅಂತ ಅಮರಕೋಶಕಾರನಿಗೆ ಭರತ ಖಂಡ ಭರತ ವರ್ಷ ಇದು ಯಾವುದೂ ಐಡಿಯಾ ಇಲ್ಲ. ಅದರಿಂದಾಗಿ ಅವನೇನು ಮಾಡಿದ, ನಾವಿರೋದಾಗ ಭಾರತ ವರ್ಷ ಅಂತ. ಆದರೆ ನಾವಿರೋದಾಗ ಅದಕ್ಕಿಂತ ಸ್ವಲ್ಪ ಚಿಕ್ಕದ್ದು ಅದು. ಎರಡು ರೀತಿ ಇದೆ ಭರತ ವರ್ಷ, ಭರತ ಖಂಡ. ಭರತ ವರ್ತದ ಒಳಗಡೆ ಭರತ ಖಂಡ, ಆ ಭರತ ಖಂಡದಲ್ಲಿ ನಾವಿದ್ದೇವೆ. ಆದರೆ ಅವನಿಗೆ ಎರಡು ಒಂದೇ, ಅದಕ್ಕೆ ಭಾರತ ವರ್ತ ಮಾತ್ರ ತೆಗೆದುಕೊಂಡ. ಶರಾವತ್ಯಾಸ್ತು ಯೋ ವಧೇ ದೇಹ ಪ್ರಾಗ್ ದಕ್ಷಿಣ ವಾಚ್ಯ. ಅವನ ಕಾಲದಲ್ಲಿ ದಕ್ಷಿಣ ದೇಶ ಯಾವುದು ಅಂದರೆ ಶರಾವತಿಯ ತನಕ, ಶರಾವತಿಯಿಂದ ಅಥವಾ ಶರಾವತಿಯ ತನಕ ಪ್ರಾಗ್ ದಕ್ಷಿಣ ಅಂತ. ನಮ್ಮ ದಕ್ಷಿಣ ಈಗ ಇಲ್ಲಿ ಶರಾವತಿ ಇದೆ, ಬ್ಲಫ್ ಅಂತ ಹೇಳ್ತಾವಲ್ಲ ಮೈಸೂರು ಹತ್ರ, ಅದು ಶರಾವತಿ. ಪ್ರತ್ಯಂತೋ ಮ್ಲೇಚ್ಛ ದೇಶ ಸ್ಯಾತ್. ಪ್ರತ್ಯಂತ ದೇಶ ಅಂದ್ರೆ ಮ್ಲೇಚ್ಛ ದೇಶ. ಮ್ಲೇಚ್ಛ ಅಂತಂದ್ರೆ ಅಸ್ಪಷ್ಟವಾಗಿ ಮಾತನಾಡುವವರು ಅಂತ. ಮಧ್ಯ ದೇಶಸ್ತು ಮಧ್ಯಮ ಆರ್ಯಾವರ್ತ ಪುಣ್ಯ ಭೂಮಿ ಮಧ್ಯಂ ವಿಂಧ್ಯ ಹಿಮಾಗಯೋ. ವಿಂಧ್ಯ ಪರ್ವತ ಮತ್ತೆ ಹಿಮವತ್ ಪರ್ವತದ ನಡುವೆ ಇರತಕ್ಕಂಥದ್ದು ಆರ್ಯಾವರ್ತ. ನೀವೃಜ್ಜನ ಪದೋದೇ ತವಿತಯೋ ತೂಪವರ್ತನಂ. ನೀವೃತ್ ಮತ್ತೆ ಜನಪದ ಅಂತ. ನೀವೃತ್ ಅಂದ್ರೂ ಹಳ್ಳಿ, ಜನಪದ ಅಂದ್ರೂ ಹಳ್ಳಿ. ಇನ್ನು ತ್ರಿಶ್ವಾಗೋಷ್ಠಾತ್ ನಡಪ್ರಾಯೇ ನಡ್ವಾ ನಡ್ವಲ ಇತ್ಯಪಿ. ಗೊಲ್ಲರ ಹಟ್ಟಿ ಇರುವ ಜಾಗವನ್ನು ನಡ್ವಲ ಅಂದ್ರೆ, ಗೊಲ್ಲರ ಹಟ್ಟಿ ಎಲ್ಲಿರುತ್ತೆ ಅಂತಂದ್ರೆ ಹುಲ್ಲುಗಾವಲು ಇರುವ ಪ್ರದೇಶದಲ್ಲಿ. ಆ ನಡ್ವಲ ಅಂದ್ರೆ ಹುಲ್ಲುಗಾವಲು, ನಡ್ವಾನ್ ಅಂತ ಕರೀತಾರೆ. ಕುಮುದ್ವಾನ್ ಕುಮುದಪ್ರಾಯೇ, ಜಾಸ್ತಿ ನೈಜಲಗಳಿರುವ ಜಾಗವನ್ನು ಕುಮುದ್ವಾನ್ ಅಂತ ಕರೀತಾರೆ. ಶಾದ್ವಲಸ್ಯಾದ ಹರಿತೆ, ಹಸಿರಾಗಿರುವ ಪ್ರದೇಶವನ್ನು ಶಾದ್ವಲ ಅಂತ ಕರೀತಾರೆ. ಸಜಂಬಾಲೇತು ಪಂಕಿಲ, ಕೆಸರಿರುವ ಜಾಗವನ್ನು ಪಂಕಿಲ ಅಂತ ಕರೀತಾರೆ. ಜಲಪ್ರಾಯಂ ಅನೂಪಂ ಸ್ಯಾತ್ ಪುಂಸಿ ಕಚ್ಛಸ್ತತಾ ವಿಧ. ಜಲಪ್ರಾಯಂ ಅನೂಪಂ ಸ್ಯಾತ್, ನೀರು ಜಾಸ್ತಿ ಆಗಿದ್ರೆ ಅನೂಪ. ಅನೂಪ ದೇಶ ಅಂದ್ರೆ ಯಾವುದು? ನೀರು ಜಾಸ್ತಿ ಆಗಿರೋದು. ಈಗ ಹೆಸರಿಟ್ಕೋತಾರೆ ಅನೂಪ ಅಂತ. ಆಮೇಲೆ ದೇಶವಾಚಿ ಆಗಬೇಕಾದ್ರೆ ಯಾವುದು ನದಿಯ ತೀರದಲ್ಲಿ ಇರ್ತದೋ ಅದನ್ನು ಅನೂಪ ಅಂತ ಕರೀತಾರೆ. ಸ್ತ್ರೀ ಶರ್ಕರ ಶರ್ಕರಿಲ ಶಾರ್ಕರ ಶರ್ಕ ಶಾರ್ಕರಾವತಿ. ಶರ್ಕರ ಅಂದ್ರೆ ಮರಳು, ಶರ್ಕರಿಲ ಅಂದ್ರೆ ಮರಳು, ಅದು ಸೂಕ್ಷ್ಮ ಅನ್ನೋ ಅನ್ಸ. ಇನ್ನು ಶಾರ್ಕರ ಅಂದ್ರೆ ಆ ಮರಳು ಜಾಸ್ತಿ ಇರೋ ಪ್ರದೇಶ. ದೇಶ ಏವಾದಿ ಮೌಯೇವ ಮುನ್ನೇಯ ಸಿಕತಾವತಿ. ಸಿಕತಾವಾನ್ ಅಂತ ಕೂಡ ಹೇಳ್ಬೋದು. ಸಿಕತಾ ಅಂತಂದ್ರು ಮರಳು. ಒಬ್ರು ಸಂಸ್ಕೃತದಲ್ಲಿ ಸಂಕಲ್ಪ ಮಾಡಿಸ್ಬೇಕಿದೆ, ಯಾವುದೋ ಒಂದು ಕಟ್ಟಡ ಕಟ್ಟಿಸ್ತಾ ಇದ್ರು, ಆ ಕಟ್ಟಡವನ್ನು ಕಟ್ಟಡಕ್ಕೆ ಮರಳು ಕೊಡಿಸ್ಬೇಕಿದೆ. ಏನು ಮಾಡೋದು ಗೊತ್ತಾಗಲಿಲ್ಲ ಅವ್ರಿಗೆ. ಸಮುದ್ರ ಮೃತ್ತಿಕಾ ಪ್ರಧಾನಾಖ್ಯಂ ಕರ್ಮ ಕರಿಷ್ಯೇ ಅಂತ ಅಂದ್ಬಿಟ್ಟು ಒಳ್ಳೆ ತಲೆ ಉಪಯೋಗಿಸಿದ್ದಾರೆ. ಆದ್ರೆ ಪರ್ಟಿಕ್ಯುಲರ್ ಶಬ್ದ ಸಿಕತಾ, ದಂಡದೀಪ ಟ್ಯೂಬ್ಲೈಟ್ ದಂಡದೀಪ ಕರೆಕ್ಟ್.
ಕೂಡ ಹೊಡೆದದ್ದು ಅವರಿಗೆ ಆಗ್ಬೋದು. ದಂಡದೀಪ ಪರ್ಫೆಕ್ಟ್ ಆಗೇ ಇದೆ. ಇನ್ನು ಸಮುದ್ರ ಯಾವ ರೀತಿ ಬೇರೆ ಶಬ್ದಗಳನ್ನ ಹೇಳಿ ಹುಡುಕಿ ಕರೆಕ್ಟ್ ಇದೆ. ದೇಶೋ ನದ್ಯಂಬು ವೃಷ್ಟ್ಯಂಬು ಸಂಪನ್ನ ಪ್ರೀಪಾಲಿತ ಸ್ಯಾನ್ ನದಿ ಮಾತೃಕೋ ದೇವ ಮಾತೃಕಶ್ಚ ಯಥಾಕ್ರಮಂ. ಎರಡು ತರಹದ ಭೂಮಿಯನ್ನು ವಿಂಗಡಿಸ್ತಾ ಇರ್ತಾರೆ ಯಾವುದೇ ದೇಶದಲ್ಲಿ, ನದಿ ಮಾತೃಕ ಮತ್ತು ದೇವ ಮಾತೃಕ ಅಂತ. ನದಿ ಮಾತೃಕ ಅಂತಂದ್ರೆ ನದಿ ಚೆನ್ನಾಗಿ ಇದೆ ಮಂಡ್ಯ, ನದಿ ಚೆನ್ನಾಗಿದೆ, ಆಮೇಲೆ ನದಿ ಆ ನದಿಯ ನೀರನ್ನೇ ಕೃಷಿಗೆ ಎಲ್ಲರೂ ಬಳಸ್ಕೊಳ್ತಾರೆ, ಅದನ್ನು ನದಿ ಮಾತೃಕ ಅಂತಾರೆ. ಇನ್ನು ದೇವ ಮಾತೃಕ ಅಂತ, ದೇವ ಮಾತೃಕ ಅಂದ್ರೆ ದೇವರೇ ಗತಿ, ದೇವರು ಮಡಚರಿಸಿದ್ರು ಉಂಟು, ಇಲ್ಲ ಅಂದ್ರೆ ಇಲ್ಲ, ನದಿ ಇರಲ್ಲ ಅಲ್ಲಿ, ದೇವ ಮಾತೃಕ ಆ ತರಹದ ಒಂದು ಭೂಮಿ. ಸುರಾಗ್ನಿದೇಜೆ ರಾಜನ್ವಾನ್ ಸ್ಯಾತ್, ಒಳ್ಳೆ ರಾಜ ಇರತಕ್ಕಂತಹ ದೇಶವನ್ನು ರಾಜನ್ವಾನ್ ಅಂತ ಕರೀತಾರೆ. ಸ್ಯಾತ್ತೋ ನತ್ರ ರಾಜವಾನ್, ಪರವಾಗಿಲ್ಲ ಇದ್ದಾರೆ ಅದು ರಾಜವಾನ್. ಗೋಷ್ಠಂ ಗೋಸ್ಥಾನಕಂ ತತ್ತು ಗೋಷ್ಠೀನಂ ಭೂತಪೂರ್ವಕಂ. ಗೋಷ್ಠ ಅಂತಂದ್ರೆ ಗೋವುಗಳು ಇರುವ ಜಾಗ. ಪರ್ಯಂತ ಭೂ ಪರಿಸರ, ಸುತ್ತಮುತ್ತಲಿನ ಜಾಗವನ್ನ ಪರ್ಯಂತ ಭೂ ಅಂತ ಕರೀತಾರೆ, ಪರಿಸರ ಅಂತ ಕರೀತಾರೆ. ಸೇತುರಾಲೌ ಸ್ತ್ರೀಯಾಂ ಪುಮಾನ್, ಸೇತು ಶಬ್ದ ಸ್ತ್ರೀಲಿಂಗದಲ್ಲಿ ಇದ್ರೆ ಪಾತಿ ಇದ್ದ ಅರ್ಥ, ಪುಲ್ಲಿಂಗದಲ್ಲಿ ಇದ್ರೆ ಸೇತುವೆ ಸಂಕ ಅಂತ ಅರ್ಥ. ವಾಮಲೂರಶ್ಚ ನಾಕುಶ್ಚ ವಲ್ಮೀಕಂ ಪುನ್ನಪುಂಸಕಂ. ವಾಮಲೂರ ಮತ್ತೆ ನಾಕು ಅಂತ ಹೇಳಿದ್ರೆ ಹುತ್ತ, ವಲ್ಮೀಕ ಅನ್ನೋ ಶಬ್ದ ಎರಡರಲ್ಲಿಯೂ ಇದೆ, ಪುಲ್ಲಿಂಗದಲ್ಲಿಯೂ ಇದೆ ನಪುಂಸಕಲಿಂಗದಲ್ಲಿಯೂ ಇದೆ. ವಲ್ಮೀಕ ಅಂತಲೂ ಪ್ರಯೋಗ ಮಾಡಬಹುದು, ವಲ್ಮೀಕಂ ಅಂತ ಕೂಡ ಪ್ರಯೋಗ ಮಾಡಬಹುದು. ವಾಲ್ಮೀಕಿಗಳು ಅಂತಂದ್ರೆ ಏನರ್ಥ? ವಾಲ್ಮೀಕಿಗಳು ಅಂದ್ರೆ ಹುತ್ತದ ನಡುವೆಯಿಂದ ಎದ್ದು ಬಂದವರು ಅಂತ ಅರ್ಥ ಹೇಳ್ತಾರೆ, ಹೇಳ್ಬೋದು ಅಷ್ಟು ಗಾಢವಾದ ತಪಸ್ಸಿರುತ್ತೆ. ಆದ್ರೆ ಮರ ಮರ ಅನ್ನೋ ಕಥೆ ಅದು ಅರ್ವಾಚೀನ, ಕನ್ನಡ ರಾಮಾಯಣ ಕಾಲದಲ್ಲಿ ಇತ್ತು ಅಂತ ಒಪ್ಕೋಬೇಕಾಗತ್ತೆ. ಒಂದು ರಾಮಾಯಣ ಕನ್ನಡ ಹುಟ್ಟದ ಮೇಲೆ ಬಂದಿತ್ತು ಅಂತ ಹೇಳ್ಬೇಕಾಗ, ಹಾಗಂತ ಎಲ್ಲೂ ಪ್ರೂಫ್ ಇಲ್ಲ. ಪ್ರಾಚ್ಯಾತ್ಯ ಸಾಧನ ವರುಣನ ಮಗ ಅವ್ರು, ಯಾವಾಗ ಇವ್ರು ಬೇಡ ಅದು ಗೊತ್ತಿಲ್ಲ, ಎಲ್ಲೂ ಇಲ್ಲ ಆ ಕಥೆ. ಇನ್ನು ಅದನ್ನ ರೂಪಕವಾಗಿ ತಗೊಂಡ್ರು ಕವಿ ಅಡಿಗರು ಹೇಳ್ತಾರೆ, ಉತ್ತಗಟ್ಟದ ಚಿತ್ತ ಮತ್ತೆ ಕೆತ್ತೀತೆ ಅಂತ ಪುರುಷೋತ್ತಮನನ್ನು. ಹುತ್ತಗಟ್ಟದ ಚಿತ್ತ, ಮನಸ್ಸು ಧ್ಯಾನಪರವಾಗದೆ ರಾಮನಂತಹ ಒಂದು ಪಾತ್ರವನ್ನು ಯೋಚನೆ ಕೂಡ ಮಾಡ್ಲಿಕ್ಕೆ ಸಾಧ್ಯವ? ಆ ಹುತ್ತದಿಂದ ಎದ್ದು ಬಂದವರು ವಾಲ್ಮೀಕಿಗಳು ಅನ್ನೋದನ್ನ, ಹುತ್ತದಿಂದ ಎದ್ದು ಬಂದದ್ದು ವಾಲ್ಮೀಕಿಗಳಲ್ಲ ರಾಮ ಅಂತಾರ. ಹೀಗೆ ಹುತ್ತಗಟ್ಟದೆ ಚಿತ್ತೆ, ಹುತ್ತಗಟ್ಟದೆ ಚಿತ್ತ, ಮನಸ್ಸು ಧ್ಯಾನಪರವಾಗದೆ ಮತ್ತೆ ಕೆತ್ತೀತೆ ಅಂತ ಪುರುಷೋತ್ತಮನು. ಬಹಳ ಒಳ್ಳೆ ಜನರ ಅಭಿಪ್ರಾಯ, ಅವರು ಹುತ್ತದಲ್ಲಿ ಹುತ್ತದಿಂದ ಎದ್ದು ಬಂದವರು ಅವರು ಅನ್ನೋದಕ್ಕಿಂತ ರಾಮ ಅಂತಲೇ, ಅವರ ಮನಸ್ಸು ತಪಸ್ಥವಾಗಿ ಅನೇಕ ಯುಗಗಳನ್ನು ತಪಸ್ಥವಾಗಿ ನೋಡಿದಾಗ ಕಂಡ ಪುರುಷೋತ್ತಮನೇ ಅಂತನ್ನುವ ಹಿನ್ನೆಲೆಯಲ್ಲಿ ಅವರು ಆ ರೀತಿ ಹೇಳುದು. ಅಯನಂ ವರ್ತ್ವ ಮಾರ್ಗಾಧ್ವಂತಾನ ಪದವಿ ಶ್ರುತಿ ಸರಣಿ ಪದ್ಧತಿ ಪದ್ಯ ವರ್ತನ್ಯೇಕ ಪದೀತಿ ಚ. ಅಯನ ದಾರಿ, ಅದು ಪುಲ್ಲಿಂಗ ನಪುಂಸಕಲಿಂಗದಲ್ಲಿದೆ. ವರ್ತ್ಮ ದಾರಿ, ಮಾರ್ಗ ಪುಲ್ಲಿಂಗ. ಅನೇನ ಮೃಗಯಂತಿ, ಇದರ ಮೂಲಕವಾಗಿ ಹುಡುಕ್ತಾರೆ, ಹೀಗಾಗಿ ಮಾರ್ಗ ಅಂತ. ಆಮೇಲೆ ಮಾರ್ಗ ಅಂತಂದ್ರೆ ಇನ್ನೊಂದರ್ಥ ಒಬ್ರು ಮಾಡಿದ್ದಾರೆ, ಪ್ರಾಯ ಬೆಂಗಳೂರವ್ರು ನೋಡಿಯೇ ಹೇಳಿರ್ಬೇಕು ಅವರು, ಬೆಂಗಳೂರು ಮತ್ತೆ ಕಾಶಿ ರೋಡ್ಗಳನ್ನ ಮುರುಘ ಹೋಗುವ ದಾರಿಯನ್ನ ಮಾರ್ಗ ಅಂತ ಕರೀತಾರೆ. ಕರೆಕ್ಟ್, ಅಷ್ಟೇ ಜಾಗ ಇರುತ್ತೆ,
ಕಂಜೆಸ್ಟೆಡ್ ಆಗಿ 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 ಮೃಗಸ್ಯ ಎಂ ಮಾರ್ಗ, ಮೃಗಸ್ಯ ಎಂ ಮಾರ್ಗ. ಇನ್ನು ಅಧ್ವ ಪಂಥ, ಅಧ್ವಾನ ಅಂದ್ರೆ ಏನು? ಇದು ಒಳ್ಳೆ ದಾರಿ ಅಲ್ಲ, ಅದು ಅಧ್ವಾನ ಅಂತ ಒಂದು ಪದ ಆಗ್ಬೋದು. ಪಂಥ ಅಂತ ಶಬ್ದ, ಅದು ಪಂಥ ಕಟ್ಟೋದು ಚಾಲೆಂಜ್ ಅನ್ನೋ ಅರ್ಥದಲ್ಲಿ ಆಗಿ ಹೋಯ್ತು. ಇನ್ನು ಪದವಿ ಅಂದ್ರೆ ದಾರಿ ಅಂತ ಅರ್ಥ. ಪದವಿ ಅನ್ನೋದಕ್ಕೆ ಸ್ಥಾನ ಅಂತ ಒಂದು ಅರ್ಥ ಇದೆ, ಇಲ್ಲ ಅಂತಿಲ್ಲ. ಪದವಿ ಅಂದ್ರೆ ದಾರಿ, ಪದ ಅಂತ ಅನ್ನೋದು ಉತ್ತಮ. ಆ ಪದ ಅಂದ್ರೆ ಸ್ಥಾನ, ಆ ಸ್ಥಾನವನ್ನ ಹೊಂದಲಿಕ್ಕೆ ಬೇಕಾದದ್ದು ಈ ದಾರಿ, ಅದರಿಂದಾಗಿ ಪದವಿ ಅಂತ. ಈಗ ರುದ್ರ ಪದವಿಯಲ್ಲಿರುವ ಅಂಚುರು ಮಾಡ್ತಾರೆ, ಅವರಿಗೆ ಪದವಿ ಅನ್ನೋದು ದಾರಿ ಅನ್ನೋದು ಐಡಿಯಾ ಇಲ್ಲ, ಅದೊಂದು ಸ್ಥಾನ. ಬ್ರಹ್ಮನ ಪದವಿಗೆ ಮುಖ್ಯ ಪ್ರಾಣ ಬರ್ತಾನೆ, ಪದವಿ ಅಲ್ಲ ಪದಕ್ಕೆ. ಆದರೆ ಪದ ಅಂತ ಹೇಳಿದ್ರೆ ಜನ ಗೊತ್ತಾಗ್ಬೇಕು ಬ್ರಹ್ಮ ಪದಕ್ಕೆ ಬರ್ತಾರೆ ಅಂತ. ಹಾಗಾಗುದು. ಮತ್ತೆ ಶ್ರುತಿ ಅಂದ್ರೆ ದಾರಿ, ಸರಣಿ ಪದ್ಧತಿ, ಪದ್ಯ ಅಂತ. ವರ್ತನೀ ಏಕಪದೀ, ಇವುಗಳನ್ನೆಲ್ಲ ಇದು ಒಂದೇ ಪದ. ಈ ದಾರಿಯನ್ನು ಕುರಿತು ಹೇಳಲಿಕ್ಕೆ ಸುಮಾರು 12 ಪದಗಳಿದೆ. ಹೀಗೆ 15ನೆಯ ಶ್ಲೋಕ ಆಗಿದೆ, ಒಂದು 5 ನಿಮಿಷ ಆದ್ಮೇಲೆ 4 ಗಂಟೆಗೆ ಪಂಚತಂತ್ರ ಶುರು ಮಾಡೋಣ.